ನಮ್ಮ ಬಾಗಲಗುಂಟೆ ಜಾತ್ರೆ ಇತಿಹಾಸ, 400 ವರ್ಷಗಳ ಇತಿಹಾಸ ನಮ್ಮ ಬಾಗಲಗುಂಟೆ ಜಾತ್ರೆ. ಯಾವತ್ತೂ ಯಾವ ವರ್ಷನೂ ನಮ್ಮ ಜಾತ್ರೆ ಎಷ್ಟೇ ಕಷ್ಟ ಬರಲಿ, ಎಷ್ಟೇ ಬರಗಾಲ ಬರಲಿ, ಏನೇ ತೊಂದರೆಗಳಾದ್ರೂ ನಮ್ಮ ಜಾತ್ರೆ ನಿಲ್ಲಿಲ್ಲ. ಇದುವರೆಗೂ ನಮ್ಮ ಊರಪ್ಪ ತುಂಬಾ, ನಾವು ಇಡೀ ಕರ್ನಾಟಕದಲ್ಲಿ ಯಾರು ಮಾಡಲ್ಲ ಆ ಥರ ಗ್ರ್ಯಾಂಡ್ ಆಗಿ ನಾವು ಮಾಡ್ತಾ ಇದ್ದೀವಿ ನೋಡಿ. ಇಲ್ಲಿ ನಮ್ಮ ನಾಳೆ 27ನೇ ತಾರೀಕು ಬೆಳಿಗ್ಗೆ ನಮ್ಮ ಗ್ರಾಮ ದೇವತೆ ಮಾರಮ್ಮ ದೇವಸ್ಥಾನ ಗಂಗೆ ಪೂಜೆ, ಆಮೇಲೆ ನಾವು ಹೋಗಿ ಅಲ್ಲಿ ಗುಡದಳ್ಳಿ ತೋಟದಿಂದ ಅಡಕೆ ಮರ ತಗೊಂಬರೋದು, ಅಲ್ಲಿಂದ ಭಾನುವಾರ ಮಧ್ಯಾಹ್ನ ಎರಡು ಗಂಟೆಗೆ ದೇವಿ ಪುಣ್ಯಾಹ ಇರುತ್ತೆ ದೇವಸ್ಥಾನದಲ್ಲಿ. 6 ಗಂಟೆಗೆ ಅಗ್ನಿಗುಡ್ಡ ತೊಡೋದು, 7 ಗಂಟೆಗೆ ಕುರ್ಜಿ ಮರ ಎತ್ತೋದು. ಸುಮಾರು ಅಂದ್ರೆ ಲೋಡ್ಗಟ್ಟಲೆ ಸೌದೆಗಳು ನಮ್ಮಲ್ಲಿ ಭಕ್ತಾದಿಗಳು ತಂದಾಕ್ತಾರೆ, ಅಷ್ಟು ಸೌದೆಗಳು ನಮ್ಮ ಅಗ್ನಿಕುಂಡದಲ್ಲಿ ಬೈತದೆ. ರಾತ್ರಿ 8 ಗಂಟೆಗೆ ನಮ್ಮ ಮಾರಮ್ಮ ರಾಜಬೀದಿಗಳಲ್ಲಿ ಮಾರಮ್ಮ ದೇವರ ಉತ್ಸವ ಇರ್ತದೆ. ರಾತ್ರಿ 10 ಗಂಟೆಗೆ ಅಗ್ನಿಕೊಂಡ ಅಂಟಿಸ್ತೀವಿ. ಅಗ್ನಿಕೊಂಡ ಅಂಟಿಸಿದಾದ್ಮೇಲೆ ಘಟಗಡಿಗೆ ಅಂತೇಳಿ ನಮ್ಮ ಸಿಡದಹಳ್ಳಿ ಗುಡದಹಳ್ಳಿ ಭಾಗಕ್ಕೆ ಘಟಗಡಿಗೆ ಹೋಗ್ತು. ಅಲ್ಲಿಗೆ ಭಾನುವಾರದ ಕಾರ್ಯಕ್ರಮ ಮುಗೀತು. ಬೆಳಿಗ್ಗೆ ಎಲ್ಲಾ ದೇವರುಗಳಿಗೂ ಆರತಿಗಳು ಇರುತ್ತೆ, ಎಲ್ಲಾ ದೇವರುಗಳಿಗೂ. 1 ಗಂಟೆಗೆ ಈ ಹಲಗ ಹಾಕೋದು, ನಮ್ಮ ಪೂಜಾರಪ್ಪನವರು ಹಲಗು ಸೇವೆ ಅಂತ ಮಾಡ್ತಾರೆ. ಅದಾದ್ಮೇಲೆ ಈ ಅಗ್ನಿಕೋಣದಲ್ಲಿ ಪೂಜಾರಪ್ಪನವರು ನಡೀತಾರೆ. ಇವರು ಆದ್ಮೇಲೆ ಎಲ್ಲಾ ಆರತಿಗಳು, ಬಾಯಿಬೀಗ ಆರತಿಗಳು ಎಲ್ಲಾರು ಅಗ್ನಿಕುಡದಲ್ಲಿ ನಡೀತಾರೆ. ನಮ್ಮ ತಾಯಿ ಮಾರಮ್ಮ ತಾಯಿ 1 ಗಂಟೆಗೆ ಕೊಂಡ ಮುಚ್ಚಬೇಕು ಅಂತ ಹೇಳ್ತಾರೆ. 8 ಗಂಟೆಗೆ ನಾವು ಕೊಂಡ ಮುಚ್ಚಿ ಅವತ್ತಿನ ಕಾರ್ಯಕ್ರಮ ಇಲ್ಲೇನ ಮನೋರಂಜನೆ ನಾಟಕಗಳು ಪೌರಾಣಿಕ ನಾಟಕ ಅವು ಇವು ಮಾಡ್ಕೊಂತಾರೆ. ಮಂಗಳವಾರ ಬೆಳಿಗ್ಗೆ ಎಲ್ಲಾ ದೇವರುಗಳಿಗೂ ಮಹಾಮಂಗಳಾರತಿ ಇರುತ್ತೆ ಬೆಳಿಗ್ಗೆ 9 ಗಂಟೆಯಿಂದ 10:30 ವರೆಗೂ. ಕ್ಷಣ ಕ್ಷಣದ ಸುದ್ದಿಗಾಗಿ News81 ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.